ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಯಡಿಯೂರಪ್ಪ, ಶೆಟ್ಟರ್, ಈಶ್ವರಪ್ಪ ಅನ್ನೋ ತ್ರಿಮೂರ್ತಿಗಳು ನನ್ನ ಅಡ್ರೆಸ್ನಲ್ಲಿ ನಿಂತಿದ್ರು, ಆದರೆ ಈಗ ನನ್ನನ್ನು ಕೆಣಕಿ ಅವರು ಬೆತ್ತಲಾಗಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮರೆವು ರೋಗ ಬಂದವರಿಗೆಲ್ಲ ಶೀಘ್ರವೇ ನಮ್ಮ ಜನ ನನ್ನ ಅಡ್ರೆಸ್ ತೋರಿಸ್ತಾರೆ. ಇದು ಅಹಂ ಅಲ್ಲ, ನನ್ನ ಜನ ನನಗೆ ಕೊಟ್ಟಿರೋ ಬಲ ಎಂದಿದ್ದು. ಈ ಮೂಲಕ ಮತ್ತೆ ಬಿಜೆಪಿಗರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಷ್ಟು ದಿನ ಇರ್ತಾರೆ ಯಡಿಯೂರಪ್ಪ ಅಧಿಕಾರದಲ್ಲಿ ನೋಡ್ತೀನಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಇನ್ನು ಮೂರುವರೆ ವರ್ಷ ನೀವು ಯಾರೇನು ಮಾಡೋಕ್ಕಾಗಲ್ಲ, ನನಗೆ ಬಹುಮತ ಇದೆ, ಮೂರುವರೆ ವರ್ಷ ಇದ್ದೀವಿ. ಮೂರುವರೆ ವರ್ಷ ಆದಮೇಲೆ ಈಗಲೇ ನಿಮ್ಮ ಅಡ್ರೆಸ್ ಇಲ್ಲ, ಆಮೇಲೆ ಏನಾಗುತ್ತೆ ಅಂತ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಕು ಹೊರತು ನಮ್ಮ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ನನಗೆ ಗೊತ್ತಿಲ್ಲ. ನನ್ನ ಅಡ್ರೆಸ್ಸು ಈಗಿಲ್ಲದೆ ಇರ್ಬೋದು, ನನ್ನ ಅಡ್ರೆಸ್ ಇದ್ದಾಗ ಹುಡುಕೊಂಬಂದವರೇ ಅವರು, ಅದಕ್ಕೆ ಮೊನ್ನೆ ಹೇಳಿದ್ದು 2006 ನಾನು ಅವರ ಅಡ್ರೆಸ್ನ ಹುಡುಕೊಂಡು ಹೋಗಿರಲಿಲ್ಲ. ಒಂದು ಮಂತ್ರಿ ಮಾಡಿ ಅಂತ ನನ್ನ ಅಡ್ರೆಸ್ ಹುಡುಕೊಂಬಂದಂಥ ದಿನಗಳು ಒಂದು ಕಾಲ ಇದೆ. ಯಾರಿಗೂ ಇವತ್ತು ಅಡ್ರೆಸ್ಸನ್ನು ಹುಡುಕೊಡ್ತಕ್ಕಂಥ ಜನ ಹುಡುಕೊಡ್ತಾರೆ. ಇವತ್ತು ನನಗೆ ಅಡ್ರೆಸ್ ಇಲ್ಲದೇ ಇರ್ಬೋದು, ಆದರೆ ಜನಗಳ ಮಧ್ಯದಲ್ಲಿದ್ದೇನೆ. ಇದೇ ಜನವೇ ನನ್ನ ಅಡ್ರೆಸ್ ಏನು ಅನ್ನೋದನ್ನು ಮುಂದಿನ ದಿನದಲ್ಲಿ ತೋರಿಸ್ತಾರೆ ಯಡಿಯೂರಪ್ಪನವ್ರು.